ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ ಹೆಸರಿನಲ್ಲಿ ದೋಖಾ ಮಾಡಲಾಗಿದೆ ಮೆಡಿಕಲ್ ಸೀಟು ಕೊಡಿಸುವುದಾಗಿ ಹಣವನ್ನ ಪಡೆದು ವಂಚನೆ ಮಾಡಿರುವಂತ ಆರೋಪ ಈ ಸಂಬಂಧ ಉಳ್ಳಾಳ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾಗಿದೆ ಮೆಡಿಕಲ್ ಸೀಟನ್ನ ಕೊಡಿಸುವುದಾಗಿ ಹೇಳಿ ಹಣ ಪಡೆದು ವಂಚನೆಯನ್ನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉಳ್ಳಾಳ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ಇಫ್ತಿಕಾರ್ ಅಹಮದ್ ಸೇರಿ ಇತರರಿಂದ ಲಕ್ಷ ಲಕ್ಷ ವಂಚನೆ ಆಗಿದೆ ಬೀದರ್ ಮೂಲದ ವ್ಯಕ್ತಿ ಶಶಿಕಾಂತ್ ದೀಕ್ಷಿತ್ ಗೆ 22.5 ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆಯಂತೆ ಉಳ್ಳಾಳ ಠಾಣೆಗೆ ದೂರನ್ನ ಶಶಿಕಾಂತ್ ದೀಕ್ಷಿತ್ ನೀಡಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ವಿಶಾಖಪಟ್ಟಣ ಮೂಲದ ವ್ಯಕ್ತಿಗೆ 50 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ ಸೀಟು ಕೊಡಿಸುವ ನೆಪದಲ್ಲಿ ರವಿಕುಮಾರ್ ಎಂಬುವರಿಗೆ ಮೋಸ ಮಾಡಲಾಗಿದೆ ಕಡಚೂರು ಮೆಡಿಕಲ್ ಕಾಲೇಜ್ ಉದ್ಯೋಗಿ ಹೆಸರಿನಲ್ಲಿ ನಡೆದಿರುವಂತ ವಂಚನೆ ಇದು ದೇರಳಕಟ್ಟೆ ಕಣಚೂರು ಕಾಲೇಜಿನಲ್ಲಿಯೇ ಹಣ ನೀಡಿದ್ದಾಗಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಮೆಡಿಕಲ್ ಸೀಟ್ ಕೊಡಿಸುವಂತ ಹಿನ್ನೆಲೆಯಲ್ಲಿ ಈಗ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ವಂಚನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಪ್ರತ್ಯೇಕ ಎರಡು ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಎಫ್ಐಆರ್ ಪ್ರತಿ ಕೂಡ ನೀವು ಗಮನಿಸುತ್ತಾ ಇದ್ದೀರಿ ಬೀದರ್ ಮೂಲದ ಶಶಿಕಾಂತ್ ದೀಕ್ಷಿತ್ ಗೆ ಸುಮಾರು 22.5 ಲಕ್ಷ ರೂಪಾಯಿಯಷ್ಟು ಹಣ ವಂಚನೆಯನ್ನ ಮಾಡಲಾಗಿದೆ ಇನ್ನು ಸೀಟು ಕೊಡಿಸುವ ನೆಪದಲ್ಲಿ ರವಿಕುಮಾರ್ ಅನ್ನೋರಿಗೂ ಕೂಡ ಮೋಸ ಆಗಿದೆ ಈ ಬಗ್ಗೆ ಈಗ ಪೊಲೀಸ್ ಸ್ಟೇಷನ್ ನಲ್ಲಿ ಉಳ್ಳಾಳ ಪೊಲೀಸ್ ಸ್ಟೇಷನ್ ನಲ್ಲಿ ಎರಡು ಪ್ರತ್ಯೇಕ ದೂರು ದಾಖಲಾಗಿದೆ ಎಫ್ಐಆರ್ ನ ದಾಖಲು ಮಾಡಲಾಗಿದೆ ಇಫ್ತಿಕಾರ್ ಅಹಮದ್ ಲಕ್ಷ ಲಕ್ಷ ವಂಚನೆ ಮಾಡಿರುವಂತ ಆರೋಪಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಗಿರಿಧರ್ಗ ಮೆಡಿಕಲ್ ಸೀಟು ಕೊಡಿಸುವಂತ ಹಿನ್ನೆಲೆಯಲ್ಲಿ ಲಕ್ಷ ಲಕ್ಷ ವಂಚನೆಯನ್ನ ಮಾಡಲಾಗಿದೆ ಈ ಇಫ್ತಿಕಾರ್ ಯಾರು ಆತನ ಹಿನ್ನೆಲೆಯನ್ನ ಹೇಳಬಹುದಾ ಲೀಲಾಶ್ರೀ ಈ ಒಟ್ಟು ಪ್ರಕರಣದಲ್ಲಿ ಈ ಇಫ್ತಿಕಾರ್ ಅಹಮದ್ ಎನ್ನುವಾತನೇ ಪ್ರಮುಖ ಸೂತ್ರಧಾರ ಅನ್ನುವ ಒಂದು ಮಾಹಿತಿ ಇದೆ ಆದ್ರೆ ಆತ ಯಾರು ಎಲ್ಲಿಯವನು ಮಂಗಳೂರಿನವನೆಯ ಅಥವಾ ಹೊರ ರಾಜ್ಯದವನೇ ಯಾರು ಅನ್ನೋದು ಇನ್ನು ಕೂಡ ಗೊತ್ತಾಗಿಲ್ಲ ಅದರ ಬಗ್ಗೆ ಪೊಲೀಸರು ಕೂಡ ಸರಿಯಾದ ಮಾಹಿತಿಗಳನ್ನು ಕೂಡ ನೀಡ್ತಾ ಇಲ್ಲ ಅಂದ್ರೆ ಈ ಒಬ್ಬ ವ್ಯಕ್ತಿ ಜನವರಿ 5 ಅಂದ್ರೆ ಬೀದರ್ನ ಒಬ್ಬ ಇದರಲ್ಲಿ ಶಶಿಕಾಂತ್ ದೀಕ್ಷಿತ್ ಅನ್ನುವ ವ್ಯಕ್ತಿ ಅವರು ಈ ದೂರುದಾರ ಒಂದು ಪ್ರಕರಣದಲ್ಲಿ ಆತ ಹೇಳುವ ಪ್ರಕಾರ 5 ತಿಂಗ ಅಂದ್ರೆ ಜನವರಿ 5 ರ ಒಂದೇ ಫಸ್ಟ್ ಗೆ ಅವರಿಗೆ ಮೋಸದ ಬಗ್ಗೆ ಗೊತ್ತಾಗಿತ್ತು ಆವಾಗಲೇ ಪೊಲೀಸರಿಗೆ ದೂರು ಕೊಡ ನೀಡಲು ಹೋಗಿದ್ರು ಆದ್ರೆ ದೂರು ಸ್ವೀಕಾರ ಮಾಡಿರಲಿಲ್ಲ ಪೊಲೀಸರು ಈಗ 3 ತಿಂಗಳ ನಂತರ ಈಗ ಮಾರ್ಚ್ 6ನೇ ತಾರೀಕಿನಂದು ಈಗ ಎಫ್ಐಆರ್ ಆಗಿರುವಂತದ್ದು ಅಂದ್ರೆ ಈ 2-3 ತಿಂಗಳ ಕಾಲ ಈ ಪೊಲೀಸರು ಏನ್ ಮಾಡಿದ್ರು ಯಾಕಾಗಿ ದೂರು ಸ್ವೀಕಾರ ಮಾಡ್ಲಿಕ್ಕೆ ವಿಳಂಬ ಮಾಡಿದ್ರು ಮತ್ತೆ ಎಫ್ಐಆರ್ ಮಾಡೋದಕ್ಕೂ ಕೂಡ ವಿಳಂಬ ಮಾಡಿದ್ರು ಅನ್ನೋದು ಕೂಡ ತನಿಖೆನ ಮಾಡಬೇಕಾಗಿದೆ ಅದರ ಜೊತೆಗೆ ಈ ಹಿಂದಿನ ಕಮಿಷನರ್ ಇದ್ದಾಗಲೂ ಕೂಡ ಅವರ ಬಳಿಗೂ ಕೂಡ ಈ ದೂರುದಾರ ಹೋಗಿದ್ರು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ಇದನ್ನು ಒಟ್ಟು ಪ್ರಕರಣವನ್ನು ವಿಳಂಬ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಟ್ಟು ವಿಚಾರದ ಬಗ್ಗೆ ನಾವು ಹೇಳುವುದಾದ್ರೆ ಈತ ಶಶಿಕಾಂತ್ ದೀಕ್ಷಿತ್ ಅವರ ಮಗನ MBBS ಸೀಟ್ ಪಡೆಯುವುದಕ್ಕಾಗಿ ಒಂದು ಹಣವನ್ನು ಕೊಟ್ಟಿದ್ರು ಒಂದು 15 ಲಕ್ಷದ ಮೊತ್ತವನ್ನು ನೇರ ನಗದು ರೂಪದಲ್ಲಿ ಕೊಟ್ಟಿದ್ರು ಅನಂತರ 7.5 ಲಕ್ಷ ಮೊತ್ತವನ್ನು DDA ಮುಖದ ರೂಪದಲ್ಲಿ ಕಣಚೂರು ಮೆಡಿಕಲ್ ಕಾಲೇಜಿಗೆ ತಲುಪಿಸ್ತಿದ್ರು ಆ ಸಂದರ್ಭದಲ್ಲಿ ಇಫ್ತಿಕಾರ್ ಅಹಮದ್ ಅನ್ನುವ ವ್ಯಕ್ತಿ ಅಲ್ಲಿ ಭೇಟಿಯಾಗಿದ್ರು ಆ ಇಫ್ತಿಕಾರ್ ಅಹಮದ್ ಈ 7.5 ಲಕ್ಷದ DDA ನಮ್ಗೆ ಬೇಡ ನೀವು ನಗದು ರೂಪದಲ್ಲಿ ಕೊಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಆ ನಂತರ ಈ ಶಶಿಕಾಂತ್ ದೀಕ್ಷಿತ್ ಹೈದರಾಬಾದ್ ನಲ್ಲಿ ಅಶೋಕ್ ಸಿಂಗ್ ಎಂಬ ಒಬ್ಬ ಮತ್ತೊಬ್ಬ 3ನೇ ವ್ಯಕ್ತಿಯ ಮೂಲಕ ಈ ಇಫ್ತಿಕಾರ್ ಅಹಮದ್ ಗೆ ಈ ಹಣವನ್ನು ತಲುಪಿಸಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಈ ದೂರಿನಲ್ಲಿ ತಿಳಿಸಿದ್ದಾರೆ ಈ ಎಫ್ಐಆರ್ ಕಾಪಿಯಲ್ಲಿ ಕೂಡ ಸ್ಪಷ್ಟವಾದ ಉಲ್ಲೇಖ ಆ ಬಗ್ಗೆಗೂ ಕೂಡ ಇದೆ ಇನ್ನೊಂದು ಪ್ರಕರಣದಲ್ಲಿ ಎರಿಕು ನಾಯ್ಡು ಅನ್ನುವಾತ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮೂಲದ ವ್ಯಕ್ತಿ ಅವರ ಮಗನಿಗೆ ರವಿಕುಮಾರ್ ಎಂಬ ಯುವಕನಿಗೆ ಒಂದು MBBS ಅಲ್ಲಿ MBBS ಪೂರೈಸಿ ಅನಂತರ MD ಡರ್ಮಟಾಲಜಿ ಅಂದ್ರೆ ಸ್ನಾತಕೋತ್ತರ ಕಲಿಯುವುದಕ್ಕಾಗಿ ಇದೇ ಕಣಚೂರು ಮೆಡಿಕಲ್ ಕಾಲೇಜಿಗೆ ಬಂದಿದ್ರು ಅವರು ಕೂಡ ಥರ್ಡ್ ಪಾರ್ಟಿ ಏಜೆನ್ಸಿ ಮೂಲಕ ಬಂದಿದ್ದವರು ಅನಂತರ ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜಿಗೆ ಬಂದಿದ್ದ ಸಂದರ್ಭದಲ್ಲಿ ಅಲ್ಲಿಯ ಒಬ್ಬರು ಸ್ಟಾಫ್ ಆಗಿದ್ದ ಜಯಂತಿ ಅನ್ನುವ ಒಬ್ಬ ಮಹಿಳೆಯ ಮೂಲಕ ಹಣವನ್ನು ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಈ ದೂರಿನಲ್ಲಿ ಹೇಳಿರುವಂತದ್ದು ಅದರಲ್ಲಿ 50 ಲಕ್ಷ ಮೊತ್ತವನ್ನು ಅವರು ನಗದು ರೂಪದಲ್ಲಿ ಕೊಟ್ಟಿದ್ರು ಇನ್ನೂ 50 ಲಕ್ಷವನ್ನು ನಾವು ಕಂತಿನಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವರಿಗೂ ಕೂಡ ಸೀಟ್ ಆಗಿರ್ಲಿಲ್ಲ ಮತ್ತೆ ನೆಕ್ಸ್ಟ್ ಮಂತ್ ಅವರು ಮಂಗಳೂರಿಗೆ ಬಂದಿದ್ದಾಗ ಕಾಲೇಜಿನಲ್ಲಿ ಮತ್ತೆ ಸಂಪರ್ಕ ಮಾಡಿದಾಗ ಅವರು ನಮ್ಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ರೀತಿ ಕಾಲೇಜಿನವರು ಮಾತನಾಡಿದ್ದಾರೆ ಹೀಗಾಗಿ ಕಾಲೇಜಿನ ಸ್ಟಾಫ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಸಂಶಯ ಕೂಡ ಕೇಳಿ ಬರ್ತಾ ಇರುವಂತದ್ದು ಒಟ್ಟು ವಿಚಾರದ ಬಗ್ಗೆ ಉಳ್ಳಾಲ ಪೊಲೀಸರು ಈಗ ತನಿಖೆ
ಕೈಗೆತ್ತಿಕೊಂಡಿದ್ದಾರೆ ಯಾರು ಇದರ ಒಟ್ಟು ಸೂತ್ರಧಾರ ಕಾಲೇಜಿನವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡಬೇಕಾಗಿದೆ ಥ್ಯಾಂಕ್ ಯು ಘೇದರ್ ಸದ್ಯಕ್ಕೆ ದೇರಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜು ಹೆಸರಿನಲ್ಲಿ ಆಗಿರುವಂತಹ ದೋಖ ಈಗಾಗಲೇ ಹಲವು ಜನರು ಮೋಸ ಹೋಗಿದ್ದಾರೆ ಸದ್ಯಕ್ಕೆ ಎರಡು ಪ್ರತ್ಯೇಕ ದೂರು ಕೂಡ ದಾಖಲಾಗಿದೆ ಈ ಮೋಸದ ಜಾಲದ ಪ್ರಮುಖ ರುವಾರಿ ಅಂತ ಹೇಳಿದ್ರೆ ಅದು ಇಫ್ತಿಕಾರ್ ಅಹ್ಮದ್ ಅಂತ ಹೇಳಲಾಗ್ತಾ ಇದೆ ಆತನೇ ಇದ್ರ ಸೂತ್ರಧಾರಿಯಾಗಿದ್ದಾನೆ ಇನ್ನು ಇಷ್ಟೊಂದು ಪ್ರಮಾಣದಲ್ಲಿ ದೋಖ ಆಗಿರೋದಕ್ಕೆ ಕಾಲೇಜಿನ ಆಡಳಿತ ಮಂಡಳಿಯೂ ಕೂಡ ಏನಾದರೂ ಶಾಮೀಲಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಮಾಡಬೇಕಾಗಿದೆ ದೇರಳಕಟ್ಟೆ ಕಣಚೂರು ಕಾಲೇಜಿನಲ್ಲಿ ಹಣ ನೀಡಿದಾಗಿ ಕೂಡ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಸೀಟು ಕೊಡಿಸುವ ನೆಪದಲ್ಲಿ ರವಿಕುಮಾರ್ ಎಂಬುವರಿಗೂ ಕೂಡ ಮೋಸ ಆಗಿದೆ ಇನ್ನು ವಿಶಾಖಪಟ್ಟಣದ ವ್ಯಕ್ತಿಗೆ 50 ಲಕ್ಷ ರೂಪಾಯಿ ವಂಚನೆಯಾಗಿದೆ ಈತ ಬೀದರ್ ಮೂಲದ ವ್ಯಕ್ತಿ ಶಶಿಕಾಂತ್ ದೀಕ್ಷಿತ್ಗೆ 22.5 ಲಕ್ಷದಷ್ಟು ವಂಚನೆಯನ್ನು ಮಾಡಲಾಗಿದೆ ಸದ್ಯಕ್ಕೆ ಎರಡು ಪ್ರತ್ಯೇಕ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಈ ಇಫ್ತಿಕಾರ್ ಅಹ್ಮದ್ ಸೇರಿ ಇತರರು 1 ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ